ಪೂಜೆ ಶುರು ಮಾಡ್ತೀರಾ ಅಥವಾ ಹೀಗೆ ಮಾತಾಡ್ತಾ ಇರ್ತೀರಾ? ಇಲ್ಲ ಅಭಿ, ಶುರು ಮಾಡ್ತೀವಿ. ಸರು ಬಾ, ನಾವು ಹೂವು ಕರ್ಪೂರ ತೆಂಗಿನಕಾಯಿ ತರೋಣ. ಅಜ್ಜಿ ಎಲ್ರನ್ನೂ ಕಳಿಸಿ ನನ್ನ ಒಬ್ಬಳನ್ನ ಯಾಕೆ ಉಳಿಸ್ಕೊಂಡ್ರು? ಅಜ್ಜಿಗೆ ನಾನು ಲೀಲಾಗೆ ಹಾಕಿದ ಚಾಲೆಂಜ್ ಏನಾದರೂ ಗೊತ್ತಾಗೋಯ್ತಾ? ಅದನ್ನು ಕೇಳ್ದಕ್ ನಿಲ್ಸಿರ್ಬೋದಾ? ಹೇಳಿ ಅಜ್ಜಿ, ಏನು ವಿಷಯ? ವಿಷಯ ಇದೆ ಅಮ್ಮ, ನನಗೆ ನಿನ್ನ ವಿಷಯ ಎಲ್ಲ ಗೊತ್ತಾಯ್ತು. ಅದನ್ನು ಹೇಳಬೇಕು ಅಂತಾನೆ ನಿನ್ನನ್ನು ಇಲ್ಲೇ ಉಳಿಸ್ಕೊಂಡೆ. ನನ್ನ ಬಗ್ಗೆ ಗೊತ್ತಾಗಿದೆಯಾ? ಹಾಗಿದ್ರೆ ಗ್ಯಾರಂಟಿ ಇದು ಲೀಲಾ ವಿಷಯನೇ ಇರಬೇಕು. ಹೇಳಿ ಅಜ್ಜಿ, ಏನು ಗೊತ್ತಾಯ್ತು? ದುರ್ಗಾ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಬೇರೆಯವ್ರು ಹೇಳದೇ ಇರಬಹುದು, ಆದರೆ ನಾನು ಹೇಳ್ತೀನಿ. ನನಗೆ ಅನುಭವ ಜಾಸ್ತಿನೇ ಇದೆ, ನನಗೆಲ್ಲ ಅರ್ಥ ಆಗುತ್ತೆ. ಏನು ಗೊತ್ತಾಯ್ತು? ಏನು ಹೇಳ್ತಿದ್ದೀರ ಅಜ್ಜಿ, ಸ್ವಲ್ಪ ಬಿಡಿಸಿ ಹೇಳಿ. ಮನೇಲೆಲ್ಲರೂ ಗಂಡನ ಪಾದ ಪೂಜೆ ಮಾಡ್ತಿದ್ದಾರೆ. ನನ್ನ ಗಂಡ ಇದ್ದಿದ್ರೆ ನಾನು ಅವ್ರ ಹಾಗೆ ಪೂಜೆ ಮಾಡಬಹುದಿತ್ತು, ಸಂಭ್ರಮಿಸ್ಬೋದಿತ್ತು ಅಂತ ಎಲ್ಲ ನಿನ್ಗೆ ಅನ್ನಿಸ್ತಿದೆ ಅಲ್ವಾ? ನಿಂಗೆ ನೋವಾಗ್ತಿದೆ ಅಲ್ವಾ? ಹೌದು ಅಜ್ಜಿ, ಅದೇ ಆ ನೋವಿದೆ. ನಿನ್ನ ಮನಸ್ಸಲ್ಲಿ ಉಳ್ಕೊಂಡಿರೋ ನೋವು ನನಗೂ ಅರ್ಥ ಆಗುತ್ತೆ. ನೋಡಮ್ಮ, ದಾಂಪತ್ಯದಲ್ಲಿ ಉಡುಗೊರೆಗಳು ಮುಖ್ಯ ಆಗಲ್ಲ. ಆಸ್ತಿ, ಹಣ, ವಯಸ್ಸು ಇದ್ಯಾವುದೂ ಮುಖ್ಯ ಆಗಲ್ಲ. ಮುಖ್ಯ ಆಗೋದು ಪರಸ್ಪರ ಪ್ರೀತಿ, ಸನಿಹ. ಒಬ್ರಿಗೊಬ್ರು ಎಷ್ಟು ಸಮಯ ಕೊಡ್ತಾರೆ ಅನ್ನೋದ್ರ ಮೇಲೆ ಗಂಡ ಹೆಂಡತಿ ಸಂಬಂಧ ನಿಂತಿರುತ್ತೆ. ನನಗೂ ಇದೆಲ್ಲ ಅರ್ಥ ಆಗುತ್ತೆ ಅಜ್ಜಿ, ಆದರೆ ನಾನೇನು ಮಾಡಲಿ? ಏನು ಮಾಡೋದು ಅಂತ ಕೈ ಕಟ್ಕೊಂಡು ಕೂತ್ರೆ ಸಂಸಾರ ಸಾಗಬೇಕಲ್ಲಮ್ಮ. ನೋಡು ದುರ್ಗಾ, ಈ ವಯಸ್ಸಲ್ಲಿ ಚೆನ್ನಾಗಿ ದುಡ್ದು ಬಿಡೋಣ. ಮುಂದೆ ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲ ಕೂತು ತಿನ್ನಬಹುದು ಅಂತ ಸಂಸಾರ ಬಿಟ್ಟು ದುಡಿಯಕ್ಕೆ ಹೋದ್ರೆ ದಾಂಪತ್ಯ ಉಳಿಯುತ್ತೇನಮ್ಮ. ದುರ್ಗಾ, ಕಿಶೋರ್ಗೆ ಫೋನ್ ಮಾಡಿ ಆದಷ್ಟು ಬೇಗ ಬಂದು ಇಲ್ಲೇ ಉಳ್ಕೊಳಕ್ ಹೇಳು. ನೀವಿಬ್ರು ಮತ್ತೆ ನಿಮ್ಮ ಜೀವನನ ಹೊಸದಾಗಿ ಶುರು ಮಾಡಿ. ಮುಂದಿನ ವರ್ಷ ನೀನು ಲಕ್ಷ್ಮೀ ಸರ್ವ ತರ ಗಂಡನ ಪಾದ ಪೂಜೆ ಮಾಡೋದನ್ನ ನಾನ್ ಕಣ್ಣಾರೆ ನೋಡ್ಬೇಕು, ಗೊತ್ತಾಯ್ತಾ? ಪ್ರಯತ್ನ ಪಡ್ತೀನಿ ಅಜ್ಜಿ, ಖಂಡಿತ. ನೊಂದ್ಕೋಬೇಡ, ದೇವ್ರಿದ್ದಾನೆ. ಇದನ್ ಹೇಳೋದಿಕ್ಕೆ ನಿನ್ನ ನಿಲ್ಸ್ಕೊಂಡಿದ್ದು. ಸರಿ ನಡಿ, ಅವರೆಲ್ಲ ರೆಡಿ ಮಾಡಿರ್ತಾರೆ, ನಾವು ಹೋಗೋಣ ಬಾ. ಆ, ನಾ ಹೇಳಿದ್ ನೆನ್ಪಿರ್ಲಿ.
ಗಂಡನ ಪಾದ ಸಿಗ್ಲಿಲ್ಲ, ಆದ್ರೆ ಕನ್ನಡಿಯಲ್ಲಿ ಕಾಣ್ತಿರೋ ಬಿಂಬಾನೇ ಅವರು ಅಂತ ಅನ್ಕೋತೀನಿ. ನಾನು ಮಾಡ್ತಿರೋದು ಕೆಲವ್ರಿಗೆ ತಪ್ಪನ್ಸ್ಬೋದು, ಇದೆಲ್ಲ ಅತಿ ಆಯ್ತು ಅಂತಾನು ಅನ್ಸ್ಬೋದು, ಆದ್ರೆ ಸಿಗದೆ ಇರೋ ಗಂಡನ್ನ ಮನ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಿರೋ ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ನನ್ನ ನೋವೇನು ಅಂತ ಖಂಡಿತ ಗೊತ್ತಾಗತ್ತೆ. ನಾನು ಮಾಡ್ತಿರೋದು ಸರಿ ಅಂತಾನು ಅನ್ಸುತ್ತೆ. ನನ್ನ ಗಂಡನ್ಗೆ ಆಯಸ್ ಜಾಸ್ತಿ ಆಗಿ ಅವ್ರಿಗೆ ಒಳ್ಳೇದಾದ್ರೆ ಸಾಕು. ಯಾಕ್ರಿ ಏನ್ ಹಿಂಗಾಡ್ತಿದ್ರ? ಕಚ್ಚುಗಳು ಆಗ್ತಿದೆ ಬೇಬಿ. ಸಣ್ಣ ಹುಡುಗಾಡ್ದಂಗ್ ಆಡ್ತಿಲ್ಲ. ಈ ಮನೆ ನಾನ್ ಸಣ್ಣ ಹುಡುಗನ್, ಎಷ್ಟೇ ದೊಡ್ಡನ ಅದನ್ನು ಈ ಮನೆ ನಾನ್ ಚಿಕ್ಕ ಬೇಕಾದ್ರೆ ಅಪ್ಪನ್ ಕೇಳು. ಅಪ್ಪನ್ ಕೇಳಿದ್ರೆ ನಾನ್ ದೊಡ್ಡನು ಅಂತ ನಾನು ನೋಡಿದೆ, ಹೋಗಿತಾರ ಅಷ್ಟೇ, ಸುಮ್ನೆ ಪೂಜೆ ಮುಗಿಸ್ಕೋ. ಅದು ಸರಿ ಅಲ್ಲ. ಈ ಪೂಜೆನ ನ್ಯಾಯವಾಗಿ ಲೀಲಾ ಅತ್ತೆ ಮಾಡಬೇಕಿತ್ತು, ಆದ್ರೆ ಅಂತರ ಅವ್ರು ಮಾಡ್ತಿದ್ದಾರೆ. ನಂಗೆ ಯಾಕೋ ಇದು ಸರಿ ಅನ್ಸ್ತಿಲ್ಲ. ಅಲ್ರಮ್ಮ, ಇನ್ನು ಪಾದ ತೊಳೆಯೋದ್ರಲ್ಲೇ ಇದ್ದೀರಲ್ಲ, ಬೇಗ ಬೇಗ ಮುಗಿಸಿ. ಪೂಜೆ ಯಾವಾಗ ಮಾಡೋದು? ಗಂಡ ಇದ್ದಿದ್ರೆ ನಾನು ಅವ್ರ ಹಾಗೆ ಪೂಜೆ ಮಾಡಬಹುದಿತ್ತು, ಸಂಭ್ರಮಿಸಬಹುದಿತ್ತು ಅಂತ ಎಲ್ಲ ನಿನ್ಗೆ ಅನ್ನಿಸ್ತಿದೆ ಅಲ್ವಾ? ನನ್ ಮನ್ಸಲ್ಲಿ ಕನ್ಸಲ್ಲಿ ನೀವೇ ಇದ್ದೀರಾ. ನಿಮ್ಮನ್ ಬಿಟ್ರೆ ಈ ಜಗತ್ತಲ್ಲಿ ನನ್ಗೆ ಯಾರು ಬೇರೆಯವ್ರು ಬೇಡ, ಯಾರನ್ನು ಬಯಸೋದು ಇಲ್ಲ. ನಿಮ್ ಆಶೀರ್ವಾದ ತಗೋಬೇಕು, ಆಗ್ಲೇ ಪೂಜೆ ಸಂಪೂರ್ಣ ಆಗೋದು. ಯಾವ್ದಾದ್ರೂ ಒಂದ್ ಅವಕಾಶ ಸಿಕ್ಕರೂ ಸಾಕು, ನಾನು ಹೇಗೂ ಆಶೀರ್ವಾದ ತಗೊಂಡ್ಬಿಡ್ತೀನಿ. ಮನ್ಸಮ್ಮ, ನಿಂದು ಅವಕಾಶ ಸಿಗ್ಲಿಲ್ವಲ್ಲ ಅಂತ ಕೊರಗೋ ಬದ್ಲು ಇರೋದ್ರಲ್ಲೇ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀಯಲ್ಲ, ನಿಜವಾಗ್ಲೂ ನೀನ್ ಗ್ರೇಟ್.
ಹೆಂಗೆ ನಾವು ಚಾಲೆಂಜ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ, ನಿಂಗೆ ಆಶ್ಚರ್ಯ ಆಗ್ತಿರ್ಬೇಕಲ್ವಾ? ಏನು ಗೊತ್ತಾ, ನೀನು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಲ್ವಾ, ನೀನು ನನಗೆ ಚಾಲೆಂಜ್ ಕೊಟ್ಟಿದ್ದೀಯ ಅಂದಮೇಲೆ ನಾನು ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಅದಕ್ಕೆ ನೋಡು ನಾನು ಎಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅಂತ. ಪರವಾಗಿಲ್ಲ, ಕನ್ನಡಿ ಇಟ್ಕೊಂಡು ಪೂಜೆ ಏನೋ ಮಾಡಿ ಮುಗಿಸ್ತೆ, ಆದರೆ ಆಶೀರ್ವಾದ ಹೇಗೆ ತಗೋತೀಯಾ? ಅಲ್ಲಿ ಅಂತರ ಆಗ್ತಾ ಇದ್ದಾರೆ. ಸರು, ಕರ್ಪೂರ ತರಲಿಲ್ವಾ? ಮರ್ತೇ ಬಿಟ್ಟೆ ಅತ್ತೆ, ಇಲ್ಲಿ ತರ್ತೀನಿ. ಬೇಡ ಬೇಡ, ನಾನೇ ತರ್ತೀನಿ. ಫ್ರೆಂಡ್, ನೀನ್ ಗೊತ್ತಾ, ನಿನ್ ಕಾಲ್ ಗುಣ ತುಂಬಾ ಚೆನ್ನಾಗಿದೆ. ನೀನ್ ಬಂದ ತಕ್ಷಣ ನಂಗೊಂದು ಐಡಿಯಾ ಹೊಳಿತು. ನಾನಿವಾಗ ಹೋಗಿ ಹೇಗೆ ಆಶೀರ್ವಾದ ತಗೋತೀನಿ ಅಂತ ನೀನ್ ನೋಡು. ಓಕೆ, ಮಹಾರಾಣಿ ತರ ಬರ್ತಿದ್ದಾಳೆ, ಪೋಸ್ ಬರೆ ಕೊಟ್ಕೊಂಡು ಏನಾದರೂ ಸ್ಕೀಮ್ ಹಾಕಿದಾಳ? Oh,
ಅಪ್ಶಕುನ ಸಾರಿ, ಅದು ಕಿವಿ ಹತ್ರ ಏನೋ ಬಂದಂಗಾಯ್ತು, ಅದಕ್ಕೆ ಕೈ ಜಾರ್ ಬಿದ್ದೋಯ್ತು. ನೀವು ಕೂತ್ಕೊಳ್ಳಿ, ನಾನು ಇನ್ನೊಂದ್ಸಲ ಹಚ್ತೀನಿ. ಬೇಡಮ್ಮ, ಒಂದ್ಸಲ ಅಪ್ಶಕುನ ಆದ್ರೆ ಅದನ್ನ ಮತ್ತೆ ಮುಂದುವರಿಸ್ಬಾರ್ದು. ಇಲ್ಲಿಗೆ ನಿಲ್ಲಿಸ್ಬಿಡು. ನೋಡಮ್ಮ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅದಕ್ಕೊಂದು ಅರ್ಥ ಇದೆ. ಈ ಸಲ ಇಲ್ಲದೆ ಹೋದ್ರೆ ಮುಂದಿನ ಸಲ ಮಾಡಬಹುದು. ಅಲ್ಲಮ್ಮ, ಅದು ನಾನು ಬೇಕು ಅಂತ. ಅಂತರ ಅಮ್ಮ ಹೇಳ್ತಾ ಇದ್ರಲ್ಲ, ಬೇಡ, ನೀವು ಮುಂದುವರಿಸಿ. ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲಿ ಭವ. ಸಂತಾನ ಪ್ರಾಪ್ತಿ ರಸ್ತು ಅಂದ್ರ ಹುಡುಗ್ರ. ಅಜ್ಜಿ, ನೀವು ಹೇಳದ್ಮೇಲೆ ಕೇಳ್ದೆ ಇರ್ತೀವ. ಪ್ರೇಮ್ ಶುರು ಹಚ್ಕೋ. ಮಿನಿ ಕ್ರಿಕೆಟ್ ಟೀಮ್ ಸಂತಾನ ಪ್ರಾಪ್ತಿ ರಸ್ತು. ಯಾಕಪ್ಪ ಬೇಜಾರ? ಬೇಜಾರಂತೇನಿಲ್ಲಮ್ಮ. ಪಾಪ ವ್ರತ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ ಅಂತರಂಗಿ ಹೀಗಾಯ್ತಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಅವಳಿಷ್ಟು ನೊಂದ್ಕೊಂಡಿರ್ಬೇಕು ಅಂತ. ಪಾಪ ಅವಳಿಗೆ ನನ್ನ ವಿಷಯದಲ್ಲಿ ಯಾವುದು ಕಂಪ್ಲೀಟ್ ಆಗಿ ಸಿಗ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ಅವಳು ಮನೆಗೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವಳಿಗೆ ಏನು ಅನ್ಕೋತಾಳೋ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಭಕ್ತ ಅಂತ ಅನ್ನಿಸ್ಕೊಂಡು ಮಾತ್ರಕ್ಕೆ ಫಲ ಸಿಗಲ್ಲಪ್ಪ. ನಿಜವಾದ ಭಕ್ತ ಯಾರು ಅಂತ ಆ ಭಗವಂತನಿಗೆ ಗೊತ್ತಿರುತ್ತೆ. ಅಂದ್ರೆ ಅರ್ಥ ಆಗ್ತಾ ಇಲ್ಲ ರಾಮ್. ಕೋಟ್ಯಾಂತರ ಜನ ಭಕ್ತರಿದ್ರು, ಕೃಷ್ಣ ತಿರುಗಿದ್ದು ಕನಕದಾಸ ಒಬ್ಬನಿಗೆ. ಸಂಸಾರ ಅಂದ್ರೆ ಹೀಗೇನಪ್ಪ, ಹೆಂಡತಿ ಅಂತ ಅನ್ಸ್ಕೊಂಡ್ರೆ ಸಾಲದು, ಮನಸ್ಸಲ್ಲಿ ಪವಿತ್ರವಾದ ಪ್ರೀತಿ ಇರಬೇಕು. ಮಾ, ನೀನ್ ಯಾವ್ದಕ್ಕೋ ಯಾವ್ದನ್ನೋ ಲಿಂಕ್ ಮಾಡ್ತಾ ಇದೀಯ. ಸಂಸಾರನೇ ಬೇರೆ, ಪೂಜೆ ಪುನಸ್ಕಾರನೇ ಬೇರೆ ರಾಮ್. ದಾಂಪತ್ಯ ಅನ್ನೋದೇ ಒಂದ್ ತಪಸ್ಸು. ಈ ಪೂಜೆ ಪುನಸ್ಕಾರ ವ್ರತ ಇದೆಲ್ಲ ಸಾಮಾನ್ಯವಾದದ್ದಲ್ಲಪ್ಪ. ಇದಕ್ಕೆಲ್ಲ ಇದರದೇ ಆದ ಒಂದು ವಿಶೇಷತೆ ಇದೆ. ಓದ್ದವರು ತಿಳಿದವರು ಈ ಪೂಜೆ ಪುನಸ್ಕಾರ ಇದೆಲ್ಲ ಮೂಢನಂಬಿಕೆ ಅಂತಾರೆ. ಆದರೆ ರಾಕೆಟ್ ಹಾರಿಸೋವಾಗ ವಿಜ್ಞಾನಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಇದರರ್ಥ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಅವನೊಬ್ನಿಗೆ ಗೊತ್ತಿದೆ,
ಯಾರೇ ಕೈ ಬಿಟ್ರು ಅವನ್ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಕಣೋ. ಐ ಥಿಂಕ್ ಯು ನೀಡ್ ಟು ರಿಲ್ಯಾಕ್ಸ್. ನೀನ್ ಯಾವ್ದೋ ವಿಷಯನ ಯಾವ್ದಕ್ಕೂ ಕನೆಕ್ಟ್ ಮಾಡಿ ಅದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ತಾ ಇದೀಯ. ಸಿಂಪಲ್, ನಾನು ಹೇಳ್ತಾ ಇರೋದು ಅಂತರ ಪೂಜೆ ಮಾಡಬೇಕು ಅಂತ ಆಸೆ ಪಟ್ಲು ಅದು ಮಾಡೋಕ್ಕಾಗಲಿಲ್ಲ ಅಂತ ಅಷ್ಟೇನೆ. ಬಿಡಪ್ಪ, ಈ ಮುದುಕಿ ಏನೋ ಹೇಳ್ತಿದ್ದಾಳೆ ಅಂತ ನೀನು ಅನ್ಕೋತಿದೀಯ? ಸರಿ ಬಿಡಪ್ಪ, ಅಪಶಕುನ ಆಗಿ ಪೂಜೆ ಅರ್ಧಕ್ಕೆ ನಿಂತೋಯ್ತು ಅಂತ ನಿನ್ಗನ್ಸಿದ್ರೆ ಈಗಲೂ ಹೋಗಿ ಅವಳ ಹಣೆಗೆ ಕುಂಕುಮ ಇಡು, ಅವಳಿಗೂ ನೆಮ್ಮದಿ ಸಿಗುತ್ತೆ.